ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲೂ ಕೂಡ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ತಮ್ಮ ಮನವೊಲಿಸೋದಕ್ಕೆ ಸಾಹಸ ಮಾಡಿದ್ವಿ. ತಿಂಗಳ ಅಂತ್ಯದವರೆಗೆ ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಮಾಡಿಕೊಡೋದಕ್ಕೆ ಸಮಯ ಇದೆ. ನಾವು ಬಜೆಟನ್ನು ಪಾಸ್ ಮಾಡಬೇಕಾಗಿದ್ರೆ ಡಿಮ್ಯಾಂಡ್ಸನ್ನು ಕನ್ಸಿಡರ್ ಮಾಡಿ ಚರ್ಚೆ ಮಾಡಿ ಮಾಡಬೇಕಾಗುತ್ತೆ. ಈ ಘಟನೆ ಏನು ನಡೆದಿದೆ ಪ್ರವಾಹದ್ದು, ಅದಾದ ಮೇಲೆ ಮೊದಲನೇ ಬಾರಿಗೆ ಸದನದ ಅಧಿವೇಶನ ನಡೀತಾ ಇರೋದು. ಸಂಸದೀಯ ಪದ್ಧತಿಯಲ್ಲಿ ಇದು ನಮ್ಮ ಜವಾಬ್ದಾರಿ. ನೀವು ನಾಳೆ ಮಧ್ಯಾಹ್ನಕ್ಕೆ ಮುಗಿಸಿ, ನಾಡಿದ್ಗೆ ಮುಗಿಸಿ ಅಂತ ಎಷ್ಟು ಹೊತ್ತು ನೋಡಿದ್ರೂ ಮಧ್ಯಾಹ್ನದಿಂದ ಅದನ್ನೇ ಹಿಡಿದಿದ್ದೀರಲ್ಲ. ಇದಕ್ಕೇನಾದರೂ ವೈಜ್ಞಾನಿಕವಾದಂತಹ ಕಾರಣ ಇದೆಯಾ? ನಾಡಿದ್ದು ಮುಗಿಸ್ಬೇಕು ಅನ್ನೋದಷ್ಟೇ ಅಧಿವೇಶನ ಅಲ್ಲ. ನಿಮಗೆ 3 ಡೇಸ್ ಒಳಗೆ ಇದು ಕ್ಲೋಸ್ ಆಗ್ಬಿಡ್ಬೇಕು ಅಂದ್ರೆ ಏನಾದರೂ ಎಲ್ಲಾದರೂ ಶಾಸ್ತ್ರ ಗೀಸ್ತ ಕೇಳ್ಕೊಂಬಂದು ಇಷ್ಟೊತ್ತೊಳಗೆ ಮುಗಿಸ್ಬೇಕಂದ್ರೆ ಅಪಾಯ ಅಂತ ಏನಾದರೂ ತೀರ್ಮಾನವಾ? ಅತ್ಯಂತ ನಮ್ರತೆಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ. ನಮಗೆ ಸಾಧ್ಯ ಆಗದೆ ಹೊರಗೆ ಬಂದ್ವಿ ನಾವು ಬಿಸ್ನೆಸ್ ಅಡ್ವೈಸರಿ. ನಾನು ತಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ, ನಾವು ನಮ್ಮ ವಲಯದಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ನಮ್ಮ ನಾಯಕರ ಸಮ್ಮುಖದಲ್ಲೇ ನಾವು ಬೇರೆ ಯಾರೋ ನಿರೀಕ್ಷೆ ಮಾಡಿದಂತೆ ಗದ್ದಲ ಮಾಡೋದು, ಕಿರ್ಚೋದು, ಇಲ್ಲಿಗೆ ಬರೋದು ನಾವು ಖಂಡಿತ ಮಾಡೋ ಮೂಡಲ್ಲಿ ಇಲ್ಲವೇ ಇಲ್ಲ. ನಮ್ಮ ಪ್ರಾಮಾಣಿಕ ಪ್ರಯತ್ನ, ನಮ್ಮ ನೋವು, ನಮ್ಮ ಅನಿಸಿಕೆಗಳನ್ನು ಜನರಿಗೆ ನಾವು ಮುಟ್ಟಿಸಲೇಬೇಕಾಗಿದೆ. ಯಾರ ನಿರೀಕ್ಷೆಗಳಿಗೂ ತಕ್ಕಂತೆ ನಾವು ತಪ್ಪು ಮಾಡೋಕ್ಕೆ ನಾವು ತಯಾರಾಗಿಲ್ಲ. ನಾವು ವಿಭಿನ್ನವಾಗಿ ನಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆ ಭಾಗದ ಜನ 103 ತಾಲೂಕುಗಳಿಗೆ ಸೇರಿರ್ತಕ್ಕಂಥ ಪ್ರತಿನಿಧಿಗಳಲ್ಲಿ ನಮ್ಮವರು ಕೆಲವರು ಇದ್ದಾರೆ. ಆ ಭಾಗದ ಜನ ಮಾತಾಡ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ, ಅವ್ರ ಪರವಾಗಿ ಮಾತನಾಡೋ ಅಧಿಕಾರ ನನಗಿಲ್ಲ. ಕಡೆ ಪಕ್ಷ ಅಲ್ಲಿಂದ ಆರಿಸಿ ಬಂದಿರತಕ್ಕಂಥ ಶಾಸಕರು ತಮ್ಮ ನೋವನ್ನು ಹೇಳ್ಕೊಳ್ಳೋದಕ್ಕೂ ಅವಕಾಶ ಸಿಗೋದಿಲ್ಲ ಅಂತಂದರೆ ಜನರಿಗೆ ಗೊತ್ತಾಗಬೇಕಲ್ಲ ಇವ್ರ ಪ್ರಯತ್ನನಾದರೂ ಮಾಡಿದ್ರೋ ಇಲ್ಲವೋ ಅಂತ. ಇವರು ತಮ್ಮ ಕರ್ತವ್ಯವನ್ನೇ ಮಾಡಲಿಲ್ಲ, ಇವರು ಎದ್ದು ನಿಲ್ಲೇ ಇಲ್ಲ, ನಮ್ಮ ನೋವಿನ ಬಗ್ಗೆನೇ ಇವರು ಸ್ಪಂದಿಸಿದ್ರು, ನಾವೇನು ಹೇಳಬೇಕು? ನಿಮಗೆ ಬಜೆಟ್ ಮೇಲೆ ಇರ್ತಕ್ಕಂಥ ಏನು ಅರ್ಜೆನ್ಸಿ ಇದೆ, ಯು ಕ್ಯಾನ್ ಡೆಫರ್ ಇಟ್ ಬೈ 3-4 ಡೇಸ್ ಅಟ್ಲೀಸ್ಟ್. ಇದ್ರ ಮೇಲೆ ಡಿಸ್ಕಷನ್ ಆದರೂ ಫುಲ್ ಈಗ ಲೀಡರೇ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿ ಲೀಡರ್ಗೆ ಅವಕಾಶ ಕೊಟ್ಟಾಗ ಅಪೋಸಿಷನ್ ಲೀಡರ್ಗೆ ಅದನ್ನು ಕರ್ಟೇಲ್ ಮಾಡ್ತಕ್ಕಂಥದ್ದು, ದಿಸ್ ಈಸ್ ಸಮಥಿಂಗ್ ಟೋಟಲಿ ಸ್ಟ್ರೇಂಜ್ ಅಂಡ್ ನ್ಯೂ. ಕರ್ಟೇಲ್ ಮಾಡ್ತಾ ಇಲ್ಲ, ಅದಕ್ಕೆ ನಾನು ತಮಗೇನು ವಿನಂತಿ ಮಾಡ್ಕೊಳ್ತೇನೆ, ಅವ್ರಿಗೆ ಎಕ್ಸ್ಟೆಂಡ್ ಮಾಡಿ. ಅವರು ಕೂಡ ಅನಾವಶ್ಯಕವಾಗಿ ನಾನು ಎಷ್ಟು ಗಂಟೆ ಭಾಷಣ ಮಾಡಿದೆ ಅಂತೇಳಿ ಗಿನ್ನಿಸ್ ರೆಕಾರ್ಡ್ಗೆ ಹೋಗ್ತಕ್ಕಂಥ ಹುಚ್ಚೇನು ಅವ್ರಿಗೂ ಇಲ್ಲ. ಈ ಭಾಗದ ಸದಸ್ಯರು ಯಾರಿದ್ದಾರೆ, ಆ ಪ್ರದೇಶಗಳಿಂದ ಬಂದಿರತಕ್ಕಂಥವ್ರು, ಅವರ ಜನರಿಗೆ, ಮತದಾರರಿಗಲ್ಲ, ಆ ಭಾಗದ ಜನರಿಗೆ ಕಡೆ ಪಕ್ಷ ಇವರು ಬದುಕಿದ್ದಾರೆ, ಸದನದಲ್ಲಿ ಇದ್ದಾರೆ ಅನ್ನೋದನ್ನಾದ್ರೂ ಮನವರಿಕೆ ಮಾಡಿಕೊಡ್ಬೇಕಾದಂತ ಹೊಣೆಗಾರಿಕೆ ಅವ್ರ ಮೇಲೆ ಇದೆಯಲ್ಲ, ಈಗ ಮಾತಾಡಲಿ. ಅದಕ್ಕೂ ನೀವು ಅವಕಾಶ ಮಾಡಿಕೊಡದೆ ಹೋದ್ರೆ ನಾವೇನ್ ಮಾಡ್ಬೇಕು? ನಾವು ಸರ್ ಕ್ಲಿಯರ್ ಆಗಿದ್ದೀವಿ, ತಾವು ಸಭೆ ನಡೆಸಿದ್ರಿ, ಭಾಳ ಅನುಭವಿಸಿದ್ರು, ಇನ್ನೂ 1-2 ಗಂಟೆ ಇವತ್ತು ನಡೆಸಿ ನಾಳೆ ಮುಂದುವರ್ಸೋಣ ಅಂತ ಕೇಳಿದ್ದೀವಿ, ಬಿಟ್ಟರೆ ನಾವೇನು ಕರ್ಟೈಲ್ ಮಾಡಲಿಲ್ಲ. ಲೀಡ್ರು ನಂಗೆ ಆಗೋದಿಲ್ಲ, ಬೆಳಗ್ಗೆ ಮಾತಾಡ್ತೀನಿ ಅಂದರು. ಬಿಡಿ, ಇನ್ಯಾರು 3-4 ಜನ ಇನ್ನೊಂದು ಗಂಟೆನೋ 1.5 ಗಂಟೆನೋ 2 ಗಂಟೆನೋ ಮಾತಾಡಲಿ ಅಂತ ಅಧ್ಯಕ್ಷರು ಅಂದಿದ್ದಕ್ಕೆ ಅವ್ರು ತಕರಾರು ತೊಗೊಂಡ್ರು, ನಾನು ಕಂಪ್ಲೀಟ್ ಮಾಡ್ದಲೆ ಬೇರೆಯವ್ರನ್ನ ಯಾಕೆ ಕರಿತೀರಿ ಅಂತೇಳಿ. ಇದು ಜಿಜ್ಞಾಸೆ, ನೀವು ನಡೆಸಿ ಸರ್, ನಾಳೆ ನೋಡೋಣ. ಇವತ್ತೊಂದು 2 ಅವರ್ಸ್ ನಡೆಸಿ ಅಂತ ಕೇಳಿದ್ರಲ್ಲ, ಏನು ತಪ್ಪು ತಾವು ಹೇಳಿ ನಮಗೆ? ನಾನು ಬೇರೆಯವ್ರನ್ನ ಕೇಳಲ್ಲ, ನೀವು ಸಭೆ ನಡೆಸಿರೋರು ನಮ್ಗೆ ಹೇಳಿ. ಇಫ್ ಯು ಆರ್ ಸೀರಿಯಸ್, ನಾವು ಇಲ್ಲಿ ಕೂತಿರ್ತೀವಿ, ಮಾತಾಡಲಿ ಸರ್, ಯಾರು ಮಾತಾಡ್ತಾರೆ ಅವ್ರಿಗೆ ಸಾಕಾಗಿದ್ರೆ ಬೆಳಗ್ಗೆ ಮುಂದುವರಿಸ್ಲಿ, ಬೇರೆ ಯಾರು ನಿಮ್ಮವ್ರು ಒಂದಿಬ್ರು ಮಾತಾಡಲಿ. ನಾಟ್ ಓನ್ಲಿ ವಿ ಆರ್ ಸೀರಿಯಸ್, ವಿ ಆರ್ ಈವನ್ ಮೋರ್ ಸೀರಿಯಸ್ ಟು ಕನ್ವೇ ಅವರ್ ಕನ್ಸರ್ನ್ ಟು ಪೀಪಲ್ by our conduct in this house. Please do it expressly. We are not going to play to anybody trap and go away. Please we do. We have to discharge our obligation. Please do it expressively. Yes. Please do it. We have come prepared for that. We will sit here. We will hear you. ಮಾತಾಡಿ, 2 ಗಂಟೆ ನಾವು ಕೂತ್ಕೋತೀವಿ. ಇಫ್ ಇಟ್ ಆಲ್ ಯುವರ್ ಸೀರಿಯಸ್ ಕನ್ವೇ, ಒಟ್ಟು ಕಷ್ಟ ಆಗುತ್ತೆ ಅಧ್ಯಕ್ಷರೇ. ವಿ ಕ್ಯಾನಾಟ್ ಡು ಇಟ್ ಇನ್ 3 ಡೇಸ್. ಟೇಕ್ ಇಟ್ ಟು ಕನ್ಸಿಡರೇಷನ್. ಅವರೇನು, ನಾನು ತಯಾರಾಗಿ ಬಂದಿಲ್ಲ ಅಸೆಂಬ್ಲಿ ನಡೆಸಂದ್ರೆ ಹೆಂಗ್ ನಡೆಸ? ಬೇರೆಯವರ ವಯಸ್ಸನ್ನು ನೋಡು, ಈಗ ಮುಖ್ಯಮಂತ್ರಿಗಳು ಅವರ ಆರೋಗ್ಯ ಆಡಳಿತನೂ ನೋಡ್ಬೇಕು. ಅವರು ರಾಜ್ಯ ನಡೆಸೋ ವಿಚಾರ, ಯಾರು ಬೇರೆಯವ್ರಿಗಾರು ಮಾತಾಡಕ್ ಬಿಡಿ ಸರ್. ಕಂಪ್ಲೀಟ್ ಏನ್ ಹೇಳೋಣ, ಹಿಂಗ್ ಮಾಡಿರಿ ಏನ್ ಹೇಳೋಣ ಹೇಳ್ರಿ, ನೀವೇ ಹೇಳಿ. ನೀವ್ ಅಲ್ಲಿ ಕೂತ್ಕೊಂಡಾಗ ಇದೇ ಹೇಳ್ತಾರೆ, ನೀವ್ ಹೇಳೋದು ಅವ್ರ ಮಧ್ಯದಲ್ಲಿ ನಿಲ್ಲಿಸ್ಲಿ. ನಮ್ಗೆ ಇಷ್ಟ ಇಲ್ಲ, ಅವ್ರು ನಿಲ್ಸೋದಿಷ್ಟ ಇಲ್ಲ,
ಇಫ್ ಈ ಸ್ಟೈಲ್ ನಾವು ಅವ್ರಿಗೆ ಹಿಂಸೆ ಮಾಡಕ್ ತಯಾರಾಗಿಲ್ಲ, ಅವ್ರು ಮಾತಾಡ್ಲಿ ಸರ್. ತಡ್ರಿ ಸರ್, ಏನಪ್ಪ ನಾವು ಸಿದ್ದರಾಮಯ್ಯನವ್ರನ್ನ ಮುಗಿಸಿ ಅಂದಿಲ್ಲ, ಪ್ಲೀಸ್ ನಾವು ಕೇಳಿಲ್ಲ ಸರ್. ಬಿಡಿ ಬಿಡಿ, ಏನ್ ಹೇಳಿದ್ರ ಅಂದ್ರ ನಾನು 5 ಗಂಟೆ ಮುಗಿಸ್ತೀನಿ, ಆಮೇಲೆ 4-6 ಮಂದಿ ಮಾತಾಡ್ಲಿ, ನಾಳೆ ನಿಮ್ಮ ಕಂಟಿನ್ಯೂ ಮಾಡ್ತಾ ಅವರೇ ಹೇಳಿದಾರೆ. ಇಲ್ಲ ರೀ, ಇಲ್ಲ ಅವ್ರು ಹೇಳಿಲ್ಲ. ಹೇಳಿದ್ರು ಕೂಡ ಈಗ ಮುಗಿಸಕ್ ಆಗಲ್ಲಪ್ಪ ಸರ್. ಅವ್ರು ಹೇಳಿ ಮಾತಾಡೋದು ಹೆಚ್ಚಿದೆ ಹೇಳ್ತೀಯ ಮತ್ ನೀನು ಒಂದ್ ಅರ್ಥ ಮಾಡ್ಕೊಂಡ್ರಿ. ರಿಕ್ವೆಸ್ಟ್ ಮಾಡಿ ವಾತಾವರಣ ಅಲ್ಲಿ ವಾತಾವರಣ ಎರಡು ಗಮನದಲ್ಲಿ ಇಟ್ಕೋಬೇಕು ಸರ್. ನಾವು ರಿಕ್ವೆಸ್ಟ್ ಮಾಡ್ತಿದೀವಿ ಸಿದ್ದರಾಮಯ್ಯನವ್ರಾದ್ರೆ ಕಂಟಿನ್ಯೂ ಮಾಡಲಿ, ಇಲ್ಲ ನೋ ಮ್ಯಾಟರ್, ಅವ್ರು ನಾಳೆ ಬೆಳಗ್ಗೆ 10 ಗಂಟೆಗೆ 1 ಗಂಟೆ ಮಾತಾಡ್ತೀನಿ, ಇನ್ನೊಂದು ಇಬ್ಬರ ಕೈಲಿ ಯಾರು ಮಾತಾಡಿಸ್ಲಿ. ಇಷ್ಟು ಬೇಗ 3 ಗಂಟೆಲಿ ಸಭೆ ಶುರು ಮಾಡಿ 5 ಗಂಟೆ ಕ್ಲೋಸ್ ಮಾಡೋದ್ರ ಬದಲು ಒಂದು 5 ಗಂಟೆ ಕೂತ್ಕೊಳ್ಳೋಣ, ಆಗ್ಲಿ ಇನ್ನೊಂದು 2 ಗಂಟೆ ಕೂತ್ಕೊಳ್ಳೋಣ, ಮಾತಾಡೋರು ಆಗ್ಲಿ ಬಿಡಿ, ಕೂತ್ಕೊಂಡ್ಬಿಡೋಣ. ಕೂತಿಲ್ಲ, ಎಮರ್ಜೆನ್ಸಿ ಹತ್ತು ಗಂಟೆ ತನಕ ಕೂತ್ಕೊಳ್ಳೋಣ. ನಮ್ಗಿದೆ ಸರ್, ದಯಮಾಡಿ ಕ್ಷಮಿಸಿ, ಈ ಸಭೆ ನಾವು ಅಧ್ಯಕ್ಷ ನಡೆಸಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿನಂತಿ ಮಾಡ್ತಾ ಇದ್ದೀವಿ, ಇನ್ನೊಂದು 2 ಗಂಟೆ ನಡೆಸಬೇಕು. ಎಲ್ಲ ಸದಸ್ಯರನ್ನೆಲ್ಲ ಅವರು ತೀರ್ಮಾನ ಮಾಡಕ್ಕಾಗಲ್ಲ. ನಿಮ್ಮನ್ನೆಲ್ಲ ಸರ್ ತಮಗೆಲ್ಲ ಕರೆದು ಮಾತಾಡಿ, ಮಾನ್ಯ ಅಧ್ಯಕ್ಷರೇ, ನೀವು ಪದೇ ಪದೇ ದಯಮಾಡಿ ನಿಮ್ಗೆ ಹೇಳ್ತೀನಿ, 3 ದಿನದಲ್ಲೇ ಮುಗಿಸ್ಬೇಕು. ವೈ ನಾಳೆನೇ ಮುಗಿಸ್ಬೇಕು? ವೈ ಸುಮ್ಮನೆ ಬೆಳಿಗ್ಗೆ ಭಾರಿ ಗಡಿಬಿಡಿ ಮಾಡಿದ್ರಲ್ಲ, 30ನೇ ತಾರೀಕು ಅವಕಾಶ ಇದೆ, ಅಕ್ಟೋಬರ್ 31ರವರೆಗೆ ಅವಕಾಶ ಇದೆ. ನಾನು ಹೇಳ್ತೀನಿ, ಅಷ್ಟಿಂದವರಿಗೆ ಬೇಡಪ್ಪ, ನಾವು ಕೇಳ್ತೀವಿ ಮಾತಾಡ್ರಪ್ಪ. ಇದು ಬಹಳ ಗಂಭೀರವಾದಂತ ವಿಚಾರ, ಚರ್ಚೆ ಮಾಡೋಣ. ಬೇರೆಯವರು ಮಾತಾಡ್ತಾರೆ ನಾಯಕರು, ಮುಗಿಸ್ತೇವರು ಕೂಡ ಇನ್ನೊಬ್ರು ಮಾತಾಡಿದ್ರೆ it is not correct. It is going to be a bad president. It is bad president. It's going to be a bad president. ಆಗಲ್ಲ ಈಗ ಏನ್ ಮಾಡ್ಬೇಕು ಮಟ್ಟಿ, ಈ ಸಮಯ ಏನ್ ಮಾಡ್ಬೇಕು? 2 ತಾಸು ರಮೇಶ್ ಕುಮಾರ್ ಅವರು ತಾವು ಲೀಡರ್ ಆಫ್ ದಿ ಅಪೋಸಿಷನ್, ಅವರಿಗೆ 6 ಗಂಟೆ ಆಗಿದೆ ಸರಿ, 8 ಗಂಟೆವರೆಗೆ ಇರ್ಬೇಕು, 7ವರೆಗೆ ಇರ್ಬೇಕು. ಈಗ ಅವ್ರು ಹೇಳ್ದ ಕೇಳಕ್ಕೆ ನಾವು ಇರೋದು, ವಾಟ್ ಇಸ್ ದಿ ಒಪಿನಿಯನ್ ಆಫ್ ದಿಸ್ ಎಂಎಲ್ಎ, ವಾಟ್ ಇಸ್ ದಿ ಒಪಿನಿಯನ್ ಆಫ್ ದಿಸ್ ಎಂಎಲ್ಎ? ಏನ್ ಮಾಡೋಣ ರಮೇಶ್ ಕುಮಾರ್ ಅವರು, ಅಲ್ಲ ಈಗ ಏನು ಜಗದೀಶ್ ಶೆಟ್ಟರ್ ಅವರು ಸರಿ ಬಟ್ ಒಪಿನಿಯನ್ ಆಫ್ ದಿ ಎಂಎಲ್ಎ ಇದೆಲ್ಲ ಒಳ್ಳೆ ಪದ್ಧತಿ ಅಲ್ಲ, ಕೂತ್ಕೊಳ್ಳಿ ಒಂದ್ ನಿಮಿಷ. ಸರಿಯಾದ ಪದ್ಧತಿ ಅಲ್ಲ, ದಯವಿಟ್ಟು ಎಲ್ಲ ಶಾಸಕರುಗಳು ದಯವಿಟ್ಟು ಕೂತ್ಕೊಳ್ಳಿ. ಐ ಡೋಂಟ್ ಅಗ್ರಿ ವಿತ್ ದಿಸ್ ಆರ್ಗ್ಯುಮೆಂಟ್. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ಚರ್ಚೆ ಮಾಡಕ್ಕೆ ಹೊಸ ಮಾತು ಅದು ಮಾಡಕ್ಕಾಗಲ್ಲ. ಇಲ್ಲಿ ಇವರು ನಡೆಸಿ ಅಂತಿದ್ದಾರೆ, ಅವ್ರು ಹೇಳ್ತಾರೆ ಸರ್ಕಾರ ನಡೆಸೋರು, ಅವ್ರು ಹೇಳ್ದಾಗಲ್ಲ ಕೇಳಕ್ಕಾಗಲ್ಲ. ನಿರ್ಧಾರ ನೀವು ತಗೋಬೇಕು, ಎಂಎಲ್ಎಗಳನ್ನ ಕೇಳಲ್ಲ ನಿರ್ಧಾರ ತಗೊಂಡು. ಈಗ ಒಂದ್ ನಿಮಿಷ ಸದಸ್ಯರುಗಳು ದಯವಿಟ್ಟು ಕೂತ್ಕೊಳ್ಳಿ, ಏನು ಅಂತ ಗಂಭೀರವಾದಂತ ಕೂತ್ಕೊಳ್ಳ್ರಿ, ಕೂತ್ಕೊಳ್ಳಿ ಒಂದ್ ನಿಮಿಷ, ಕೂತ್ಕೊಳ್ಳಿ ಒಂದ್ ನಿಮಿಷ. ಎಲ್ಲರೂ ಮಾತಾಡ್ಲಿ ಈಗ, ಇಲ್ಲ ಒಂದ್ ನಿಮಿಷ ಎಂ ಬಿ ಪಾಟೀಲ್ ಈಗ ದಯವಿಟ್ಟು ಒಂದ್ ನಿಮಿಷ ಕೂತ್ಕೊಳ್ಳಿ. ಈಗ ನೋಡಿ, ನನ್ನ ಮನಸ್ಸಿನಲ್ಲೂ ಇನ್ನೂ ಸ್ಪಷ್ಟ ಆಗದೆ ಇರೋ ವಿಷಯ ಏನು ಅಂದರೆ, ಇಷ್ಟು ಗಂಭೀರವಾದ ವಿಷಯ ಅಂತ ನಾವು ಪದೇ ಪದೇ ನಾವು ಹೇಳ್ತೀವಿ, ವಾಸ್ತವಿಕತೆ ಅದು, ಸತ್ಯ ಸಂಗತಿ ಅದು, ಸತ್ಯ ಸಂಗತಿ ಇದೆ. ನಾವು ಅಷ್ಟೇ, ಅಲ್ಲಿ ಪರಿಸ್ಥಿತಿ ದಾರುಣವಾಗಿದೆ, ಜನಜೀವನ ಭಾಳ ಕಷ್ಟದಲ್ಲಿದೆ, ಇದನ್ನು ಎಲ್ಲರೂ ಒಪ್ಪುತ್ತೆ. ಇಡೀ ಸದನದ 224 ಜನ ನಾವು ಯಾರಿದ್ದೀವಿ ಎಲ್ಲರೂ ನಾವು ಒಪ್ತೀವಿ.
ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಈಗ ಚರ್ಚೆ ಬರ್ತಾ ಇರೋದೇನೋ, ಈಗ 2 ತಾಸು ನಡೆಸಿ ಅಂತ ಆಡಳಿತದವರು ನಾವು ಸಿದ್ಧ ಇದ್ದೇವೆ, ಸರ್ಕಾರ ಸಿದ್ಧ ಇದೆ, ನಾವು ಕೇಳೋದಕ್ಕೆ ತಯಾರಿದ್ದೇವೆ, ನಾವು ಕೇಳ್ತೇವೆ, ಮಾತನಾಡೋರು ಉಳಿದವರು ಮಾತನಾಡಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮ್ಮ ವಿರೋಧಿ ಪಕ್ಷ ನಾಯಕರೇ, ತಾವು ಮಾತನಾಡಿ ಮುಗಿಸೋದಾದರೆ ಅದೊಂದು ಭಾಗ, ಬಟ್ ಐ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ನಿಮಗೆ ಸ್ಟ್ರೇನ್ ಆಗುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಈ ಹಿನ್ನೆಲೆಯಲ್ಲಿ ಇನ್ನೂ 2 ಗಂಟೆ ಇರೋದ್ರಿಂದ ನಮ್ಮ ಹತ್ರ ಈ ಅಂದರೆ ಚರ್ಚೆಗೆ ಈಗ ಅದು ಯಾವ್ದ್ರೊಳಗೂ ಇಲ್ಲ, ಇವೆಲ್ಲವೂ ನಾವು ನಡ್ಕೊಂಡು ಬಂದಿರೋದು. ಇದರ ಗಂಭೀರತೆಯ ಹಿನ್ನೆಲೆಯಲ್ಲಿ ಈಗ ಈ ಚರ್ಚೆ ಮಾಡೋಣ ಅನ್ನೋದು ವಿಷಯ. 6 ಗಂಟೆವರೆಗೆ ನಾವು ಬೆಳಿಗ್ಗೆಯಿಂದ ಕೂತಿದ್ದೀವಿ, ಅನ್ನ ಇಲ್ಲಿ ಬಂದು ಕೂತಿದ್ದೀವಿ, ಇವತ್ತು ಗಂಭೀರವಾದಂಥ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅರ್ಧ ಕರ್ನಾಟಕ ಇದರಲ್ಲಿ ಇವತ್ತು ಪ್ರವಾಹದಲ್ಲಿ ಸಿಕ್ಕಾಕೊಂಡಿದೆ, ಕೆಲವು ಕಡೆ ಬರಗಾಲ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಾವು ಚರ್ಚೆ ಪ್ರಾರಂಭ ಮಾಡಿದ್ದೀವಿ. ನಾನು 2.5 ಗಂಟೆ 3 ಗಂಟೆ ಮಾತಾಡಿದ್ದೀನಿ, ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ಚರ್ಚೆ ಮಾಡಲ್ಲ ಅಂತ ಹೇಳಿಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ಒಂದೇ ನಿಮಿಷ, ವಿರೋಧ ಪಕ್ಷದ ನಾಯಕನಾಗಿ ನಾನು ಕಂಪ್ಲೀಟೇ ಮಾಡಲಿಲ್ಲ ಅಂತ ನೀವು ಕೋಆಪರೇಟಿವ್ ಮಾಡಿರಲಿಲ್ಲ. ಸರ್ಕಾರ ಹೇಳ್ತದೆ ಇನ್ನೇ 2 ಗಂಟೆ 3 ಗಂಟೆ ಲೈಕ್ ದಟ್. ಈಗ ತಯಾರಿದ್ರು ಕೊಡ್ತೀನಿ ಅಂತಲೇ ನಾನು ಹೇಳಿರೋದು. ವಿರೋಧ ಪಕ್ಷ ನಾಯಕರು ಬೆಳಿಗ್ಗೆ ಮಾತಾಡ್ತಕ್ಕಂತ ಚರ್ಚೆ ಮಾಡಿದ್ರೆ ನೀವು ಹೇಳಿರಿ ಅವ್ರು ಏನಂತ ಹೇಳಿರು. ಚರ್ಚೆ ಮಾಡೋಕ್ಕಿಂತ ಮುಂಚೆ ನಾವು ನಿರ್ವಹಣೆ ಮಂಡಿಸ್ತೀವಿ, ಅದು ಚರ್ಚೆಗೆ ಯೋಗ್ಯ ಆಗಿದ್ರೆ ಆಮೇಲೆ ಚರ್ಚೆ ಮಾಡಕೊಡ್ರು ಅಂತ ಅದನ್ನು ಸರ್ಕಾರ ಮಂಡಿಸ್ತೀವಿ ಅಂತ ಹೇಳಿದ್ರು. ಅವ್ರು ಇನ್ನೂ ಮಂಡಿಸ್ತಾ ಇದಾರೆ. ಈಗ ಒಂದು ಕೆಲಸ ಮಾಡೋಣ ಹಾಗಾದ್ರೆ, ಒಂದು ನಾನು ನಿಮ್ಮಲ್ಲೂ ವಿನಂತಿ ಮಾಡ್ಕೊಡ್ತೀನಿ. ಈಗ ಸರ್ಕಾರ 3 ದಿನದಕ್ಕಿಂತಲೂ ಹೆಚ್ಚು ಅಧಿವೇಶನ ನಡೆಸಿದರೆ ಅಲ್ಲಿ ಅತಿವೃಷ್ಟಿಯಿಂದ ಆಗಿರುವಂತಹ ಹಾನಿ ಏನಿದೆ, ಅಲ್ಲಿ ನಡೀತಿರುವಂಥ ಪರಿಹಾರ ಕಾರ್ಯವನ್ನು ಎಲ್ಲ ಶಾಸಕರುಗಳು ಸಚಿವರುಗಳು ನಾವು ಪರಿಹಾರ ಕಾರ್ಯವನ್ನು ತೆಗೆದುಕೊಳ್ಳೋದಕ್ಕೆ ನಮ್ಗೆ ಅಡ್ಡಿಯಾಗತ್ತೆ, ಅದಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿದೆ. ಬಿಸ್ನೆಸ್ ಅಡ್ವೈಸರಿ ಕಮಿಟಿಯೊಳಗೆ ನೀವೆಲ್ಲರೂ ಇದ್ದೀರಿ, ಇದನ್ನು ಎಲ್ಲರೂ ಸ್ಪಷ್ಟಪಡಿಸಿದ್ದಾರೆ. ಈಗ ಅಲ್ಲಿ ಪರಿಹಾರ ಕಾರ್ಯಗಳಿಗೆ ವೇಗ ಕೊಡೋದಕ್ಕೆ, ಅಲ್ಲಿ ಕೆಲಸ ಏನು ಕಷ್ಟ ಇದೆ ಅದನ್ನು ದೂರ ಮಾಡೋದಕ್ಕೆ ನಾವು ಸದನವನ್ನು ಮುನ್ನಡೆಸಿದರೆ ಅಲ್ಲಿ ಅಡ್ಡಿಯಾಗತ್ತೆ. ಆ ಎಲ್ಲ ಹಿನ್ನೆಲೆಯಲ್ಲಿ 3ನೇ ದಿನಕ್ಕೆ ಸದನವನ್ನು ಮುಗಿಸ್ಬೇಕು ಅನ್ನುವಂಥದ್ದು ಸರ್ಕಾರದ ಸ್ಪಷ್ಟ ನಿರ್ಧಾರ ಇದೆ. ಈ ಹಿನ್ನೆಲೆಯಲ್ಲಿ ನಾಡಿದ್ದು ನಾವು ಸರ್ಕಾರದ ಈ ವಿತ್ತೀಯ ಕಾರ್ಯಕಲಾಪದ ವಿಷಯವನ್ನು ಮುಗಿಸ್ಬೇಕಾಗತ್ತೆ. ನಾಡಿದ್ದು ಕೌನ್ಸಿಲಿಗೆ ಹೋಗಿ ಬರಬೇಕು, ಇದೆಲ್ಲ ನಮ್ಗೆ ಗೊತ್ತಿರುವಂಥ ಸಂಗತಿ. ಹಾಗಾಗಿ ನಾಳೆ ಒಂದು ಕೆಲಸ ಮಾಡೋಣ. ನಾಳೆ ಈಗ ತಾವುಗಳು ತಾವು ಸಿದ್ದರಾಮಯ್ಯನವರು ಒಂದೇ ನಿಮಿಷ ಸರ್. ಹಾಂ, ಮಾನ್ಯ ಯಡಿಯೂರಪ್ಪನವರು ವಿಶ್ವಾಸ ಮತವನ್ನು ಪಡ್ಕೊಳ್ಳೋದಕ್ಕೆ ಮೊದಲು ಅಲ್ಲಿ ಮುಖ್ಯಮಂತ್ರಿಗಳಾಗಿ ಬಂದು ಕೂತ್ಕೊಂಡಾಗ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವರು 26 ಜುಲೈ ಶುಕ್ರವಾರ ರಾತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿತ್ತು. 27, 28 ಶನಿವಾರ ಭಾನುವಾರ ರಜಾ ಇತ್ತು, 29 ಸೋಮವಾರ ಸೇರಿದ್ವಿ. ನಮಗೆ ವೋಟನ್ ಅಕೌಂಟ್ ಡೆಡ್ ಲೈನ್ ಹತ್ತಿರಕ್ಕೆ ಬಂದಿತ್ತು, ನಾವು 30ನೇ ತಾರೀಕು ಒಳಗಾಗಿ ಮುಗಿಸ್ಬೇಕಾಗಿ 31ಕ್ಕೆ. ನಾವೇನಾದರೂ ಬೇರೆ ರೀತಿ ವರ್ತಿಸಿದ್ವಾ? ಅತ್ಯಂತ ಜವಾಬ್ದಾರಿಯಿಂದ ಅಲ್ಲಿ ಕೂತ್ಕೊಂಡು ಕೋಆಪರೇಟ್ ಮಾಡಿ ಫಸ್ಟ್ ವಿಶ್ವಾಸ ಮತದ ನಿರ್ಣಯವನ್ನು ಮಂಡಿಸಿ ಅದಾದ ನಂತರ ಚರ್ಚೆನೇ ಇಲ್ಲದೆ ಧನ ವಿನಿಯೋಗ ಮಸೂದೆಯನ್ನು ಪಾಸ್ ಮಾಡಿಸ್ಕೊಟ್ವಿ. ನಮಗೆ ಪ್ರಜ್ಞೆ ಇಲ್ವಾ? ಸಂವೈಧಾನಿಕ ಹೊಣೆ ಈ ಸದನದ್ದೆಲ್ಲ ಅಂತ ಗೊತ್ತಿಲ್ವಾ? ರಾಜ್ಯದ ಜನರಿಗೆ ಸಂಕಷ್ಟ ಉಂಟು ಮಾಡಬೇಕು ಅಂತ ಆಲೋಚನೆ ಇದೆಯಾ? ಸ್ಪಷ್ಟವಾಗಿದೆ, ಜುಲೈ ತಿಂಗಳಲ್ಲಿ ನಡೆದ ಘಟನೆ, ಈಗ ಅಕ್ಟೋಬರಿಗೆ ಬಂದಿದ್ದೀವಿ. ನಾವು ತಮ್ಮ ಮುಖೇನ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಬಜೆಟ್ಗೆ ಯಾಕೆ ಆತ್ರ ಪಡ್ತಾ ಇದ್ದೀರಿ? ಇನ್ನೂ 20 ದಿವಸ ಟೈಮ್ ಇದೆ, ನಾವೇನು ನಿಮ್ಮನ್ನು 20 ದಿವಸ ಸದನ ನಡೆಸಿ ಅಂತ ಕೇಳ್ತಾ ಇಲ್ಲ. ಇದನ್ನಾದರೂ ಸಂಪೂರ್ಣವಾಗಿ ನಾವು ಚರ್ಚೆ ಮಾಡೋದಕ್ಕೊಂದು ಅವಕಾಶ ಕೊಡಿ. ಇದು ಒಂದು ಹಂತಕ್ಕೆ ಬಂದು ತಲುಪದ ಮೇಲೆ ನೀವು ಬಜೆಟ್ ಪ್ರಪೋಸಲ್ ಕ್ಲಿಯರ್ ಮಾಡ್ಕೊಳ್ಳಿಪ್ಪ, ನಮ್ದೇನು ಆಕ್ಷೇಪಣೆ ಇಲ್ಲ. ಯು ಹ್ಯಾವ್ ದಿ ಮೆಜಾರಿಟಿ. ಕೂತು ಒಂದು ನಿಮಿಷ ಎತ್ತಾಳವರೇ, ಒಂದು ನಿಮಿಷ ನಾನು ಐ ಆಮ್ ಆನ್ ಮೈ ಲೆಗ್ಸ್. ಮುಗಿಸ್ಕೊಳ್ಳಿ ಬೇಡಿಕೆಗಳ ಮೇಲೆ ಅದಕ್ಕೆ ಸಾಕಷ್ಟು ಸಮಯ ಅವೆಲ್ಲಕ್ಕೂ ರಾಜಿ ಆಗೋಕ್ಕೆ ಸಿದ್ಧವಾಗಿದ್ದೇವೆ ನಾವು. ಅವನ್ನೆಲ್ಲ ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಟೈಮ್ ಇಲ್ಲ. ಬಟ್ ನಾವು ಈಗಲೇ ಮಾಡಬೇಕು, ನಾಳೆನೇ ಮುಗಿಸ್ಬೇಕು ಅಂತಂದರೆ ಅದಕ್ಕೆ ಕಾರಣಗಳನ್ನು ನೀವು ವಿವರಣೆ ಮಾಡಿ ಹೇಳದೆ ಹೋದರೆ ನಿರ್ಬಂಧ ಏನಿದೆ ಅಂತ ಹೇಳಿ
ಇಡೀ ಸೊಸೈಟಿಗೆ ರಿಪ್ಲೈ ಕೊಡ್ತಕ್ಕಂಥ ಹೊಣೆ ನಿಮ್ಮ ಮೇಲಿರುತ್ತೆ, ನಮಗೇನು ಕಷ್ಟ ಇಲ್ಲ. ಅಲ್ಟಿಮೇಟ್ಲಿ ತೀರ್ಮಾನ ಹೇಗಾಗುತ್ತೆ ಅಂತ ಗೊತ್ತಿದೆ. ನಾವು ಯಾವುದೇ ವಿಧವಾದಂಥ ಬಿಕ್ಕಟ್ಟನ್ನು ಸೃಷ್ಟಿ ಮಾಡೋಕ್ಕೆ ನಾವು ಬಂದಿಲ್ಲ. ನಮ್ಮ ಮನಸ್ಸಿನ ಅಂತರಾಳ, ನಮ್ಮ ನೋವು, ನಮ್ಮ ಕಾಳಜಿ ಜನರಿಗೆ ಎಲ್ಲ ವಿಧದಲ್ಲೂ ಅರ್ಥ ಆಗಬೇಕು. ಅದಷ್ಟೇ ನಮ್ಮ ಪ್ರಯತ್ನ ಹೊರತು ಮತ್ತೇನೂ ಅಲ್ಲ. ಈಗ ಪುನಃ ಮತ್ತೆ ತಮ್ಮ ಸಭಾನಾಯಕರು ಬಂದು ಕೂತಿದ್ದಾರೆ. ಏನೂ ಅಂತ ಕಾರಣಗಳು ನಮ್ಮ ಕಣ್ಣಿಗೆ ಕಾಣದೇ ಇರೋದ್ರಿಂದ ಬಜೆಟನ್ನು ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ ಚರ್ಚೆ ಆಗೋದಕ್ಕೆ 1 or 2 days ಟೈಮ್ ಕೊಡಿ, ಆಮೇಲೆ ಯು ಟೇಕ್ ಇಟ್. ಅದ್ರ ಮೇಲೆ ನಿಮ್ಮ ಇಷ್ಟ, ನಾವೇನು ಮಾಡೋಕ್ಕಾಗಲ್ಲ. ಯು ವಿಲ್ ಹ್ಯಾವ್ ಯುವರ್ ವೇ, ಯು ವಿಲ್ ಹ್ಯಾವ್ ಯುವರ್ ಸೇ. ಓಕೆ, ಏನು ಯತ್ನಾಳ್ ಅವರು ಸರ್, ನಾವು ಬಿಸ್ನೆಸ್ ಅಡ್ವೈಸರಿ ಕಮಿಟಿಲೂ ನಿಮಗೆ ನಿವೇದನೆ ಮಾಡಿದ್ದೀವಿ, ಇದನ್ನು ನಾಳೆ ಮುಗಿಸ್ಕೊಡಿ. ತೀರಾ ಅನಿವಾರ್ಯ ಅಂದರೆ ಶನಿವಾರ ಕೂತ್ಕೊಂಡು ಮಾತಾಡ್ಬೋದಾಗಿತ್ತೆ. ನಾಳೆ ಏನಾದ್ರು ನಾವು ಬಜೆಟ್ ಮೇಲೆ ಚರ್ಚೆಗೆ ಹೋಗೋದು ನಮ್ಗೆ ಅನಿವಾರ್ಯ ಆಗಿದೆ. ಕೌನ್ಸಿಲ್ ಇದೆ, ಯಾವ ಮೆಂಬರ್ಗೂ ನಾವು ಕ್ವಶನ್ ಕೇಳಲಿಕ್ಕೆ ಬೇರೆ ಏನಾದರೂ ನೋಟಿಸ್ ಕೊಡಲಿಕ್ಕೆ ಮತ್ತೊಂದಕ್ಕೆ ನೋಟಿಸೇ ಸರ್ವ್ ಮಾಡದೆ ಸುಮ್ಮನೆ ಎಷ್ಟು ದಿವಸ ಸದನ ಎಳ್ಕೊಂಡು ಹೋಗ್ಬೋದು ನಮ್ಮದಿರೋ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವೇ ಈಗವರೆಗೆ ಹೇಳ್ತಾ ಇದ್ದೀರಲ್ಲ ಹೋಗ್ತಾ ಇಲ್ಲ ನೋಡ್ತಾ ಇಲ್ಲ, ನೀನು ಹೋಗಿದ್ದ ಅಂತ ಪ್ರಶ್ನೆ ಮಾಡ್ತಿದ್ದೀರಿ. ಏನೋ ಈಗ ನೀವು ಬುದ್ಧಿ ಹೇಳ್ತಾ ಇದ್ರಿ, ಇನ್ನಾರ ನಮಗೆ ಸ್ವಲ್ಪ ಬೇಗ ಹೋಗಕ್ಕೆ ಬಿಡಿ ಅಲ್ಲಿಗೆ. ಸೋಮವಾರದಿಂದ ಒಂದು ಸ್ವಲ್ಪ ಓಡಾಡ್ಕೊಂಬಂದು ನಿಮ್ಗೆ ಉತ್ತರ ಹೇಳ್ತೀವಿ. ಮಂತ್ರಿ ಮಂಡಲ ಆಗೋದಕ್ಕೆ 25 ದಿನ ಆಯ್ತು, ಇಲಾಖೆಗಳು ಮಾಡಕ್ಕೆ 5 ದಿನ ಆಯ್ತು, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಮಾಡ್ಲಿಕ್ಕೆ ಅದಕ್ಕೊಂದು ವಾರ ಆಯ್ತು. ಆಗ ಇವ್ರಿಗೆ ಆತರ ಇರ್ಲಿಲ್ಲ, ಈಗ ಅಸೆಂಬ್ಲಿ ಕರೆದ ತಕ್ಷಣ ಆತರ ಆಗ್ಬಿಟ್ಟದೆ. ಈಗ ಎಲ್ಲ ಕೆಲಸ ವೇಗ ಮಾಡಬೇಕು, ಪರಿಹಾರ ಕೊಟ್ಟಿಲ್ಲ, ವೇಗ ಮಾಡಬೇಕು. ಈಗ ಮಿನಿಸ್ಟರ್ ಆದ ನೆಕ್ಸ್ಟ್ ಡೇ ಯಾವ್ದಾರ ಸರ್ಕಾರದಲ್ಲಿ ಮಂತ್ರಿಗಳು ಸೀದಾ ಜಾಗಕ್ಕೆ ಹೋಗಿ 2 ದಿವಸ ಇದ್ವಿ ಅಂದ್ರೆ ನಾವೇ ಕತೆ ಏನು ಹೇಳ್ಬೇಕಾಗಿಲ್ಲ ಸ್ವಾಮಿ. ಇವತ್ತವರೆಗೂ ಹೋಗಿಲ್ಲ, ಏನ್ ಇವ್ರು ಹೋಗಿದಾರಂತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಅವರು ನಾವೇ ಹೋಗಿರೋರು, ಇವತ್ತವರೆಗೂ ಹೋಗೇ ಇಲ್ಲ, ಎಲ್ಲರೂ ಹೋಗಿದ್ರು ಇವತ್ತವರೆಗೂ ಹೋಗಿ ಸನ್ಮಾನ್ಯ ಸಿಟಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಸಿಟಿ ಇವತ್ತವರೆಗೂ ಹೋಗಿಲ್ಲ ಮಾಡ್ಕೊಂಡಿದ್ದಾರೆ. ಅದು ಬ್ಲಡ್ ಏರಿಯಾ ಸ್ವಲ್ಪ ಅಲ್ಲ, ಆತ್ಮಹತ್ಯೆ ಪ್ರಕರಣ ಬೆಳೆ ಕೊಚ್ಚೋಗಿದೆ, ಬೆಳೆ ಬಂದು ಕೊಚ್ಚೋಗಿದೆ, ಅನೇಕ ರೈತರು ಅನೇಕ ರೈತರು ಬದುಕು ಕಳ್ಕೊಂಡಿದ್ದಾರೆ, ಅನೇಕ ರೈತರು ಬದುಕು ಕಳ್ಕೊಂಡಿದ್ದಾರೆ. ಸಂದೇಶ ಕಳಿಸದ ನಾವೇ ಮಂತ್ರಿ ಅಂತಂದ ಮಾರನೇ ಬೆಳಿಗ್ಗೆ ನಾವು ಅವ್ರ ಊರಲ್ಲಿ ಮಂತ್ರಿ ಆದ್ರೆ ಆದ್ರೆ ನೀವೇ ಕಳೆದ ತಿಂಗಳ ಅಪೋಸಿಷನ್ ಲೀಡರ್ ಸರ್ಕಾರ ಅಲ್ಲ, ನಾನು ಏನಾರ ಗವರ್ಮೆಂಟ್ ಅಪೋಸಿಷನ್ ಪಾರ್ಟಿ ಆಗಕ್ಕೆ 2 ತಿಂಗಳು ಬೇಕು ನಿಮ್ಗೆ. ಹೌದ್ರಿ, 2 ತಿಂಗಳಲ್ಲ 3 ತಿಂಗಳಾಗುತ್ತೆ. ಗವರ್ಮೆಂಟ್ it is your responsibility. Yes, we are responsible, your responsibility lies with you. Job allows to reply ಮಾತಾಡಕ್ಕೆ ಉತ್ತರ ಕೂಡ ಕೇಳಿ ನಾವೇನ್ ಮಾಡಿದೀವಿ ಅಂತೇಳಿ. ಏನ್ ಮಾತಾಡ್ತೀರಿ, ಮಾತಾಡೋದ್ ಕಂಟಿನ್ಯೂ ಮಾಡಿ ನಾವು ಕೇಳ್ತೀವಿ, ನೀವು ಕೇಳ್ಬೇಕು. ಮಾತಾಡೋದು ಮುಂದಾಕಿ ಮುಂದಾಕಿ ನಾಳೆ ಮಾತಾಡ್ತೀನಿ ಅಂತ ಮಾತು ಶುರು ಮಾಡೋಲ್ಲ. ನನಗೆ ಮುಂದೆ ಹಾಕಿನದ ಮಧುಸ್ವಾಮಿ ಅವರೇ, ಜ್ಞಾನೇಂದ್ರ ಜ್ಞಾನೇಂದ್ರ ಎಂಬಿ ಪಾಟೀಲ್ ರು, ಜ್ಞಾನೇಂದ್ರ ಅವರಿಗೆ ಇಬ್ಬರಿಗೂ ವಿನಂತಿ, ಎ ಟಿ ರಾಮಸ್ವಾಮಿ ಕರೆದಿದ್ದೀನಿ. ಒಂದ್ ನಿಮಿಷ, ಒಂದು 1.25 ಗಂಟೆಯಿಂದ ಇದೇ ಚರ್ಚೆ ಆಗ್ತಾ ಇದೆ, ದಯಮಾಡಿ ಕ್ಷಮಿಸಿ.
ಇಲ್ಲ ಅಂದ್ರೆ ನಾನು ಹೊರಗೆ ಹೋಗ್ತೀನಿ ಸರ್. ನೋವು ಹೊಟ್ಟೆಗೆ ಬೀಳಬಾರ್ದು, ವಿರೋಧ ಪಕ್ಷದ ಸಹಕಾರವೂ ಬೇಕು, ಒಟ್ಟಾರೆ ರಾಜ್ಯದ ಹಿತವನ್ನು ಕಾಪಾಡಬೇಕು. ಈಗ ಅವ್ರ ಚರ್ಚೆ ಪೂರ್ಣ ಆಗ್ದೇ, ವಿರೋಧ ಪಕ್ಷದ ನಾಯಕರ ಚರ್ಚೆ ಪೂರ್ಣ ಆಗ್ದೇ ಮಧ್ಯ ಬೇರೆಯವರು ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ದಯಮಾಡಿ ವಿನಂತಿ ಮಾಡ್ಕೊಳ್ತೀನಿ, ಎರಡು ಕೈನು ಜೋಡಿಸಿ ಈಗ ಸದನವನ್ನ ಇವತ್ತು ಮುಂದೂಡಿ. ಈಗ ನಾನು ಈಗ ನಾನೇನು ಹೇಳ್ತಾ ಇದ್ದೆ ಅದನ್ನು ಪೂರ್ಣಗೊಳಿಸ್ತೀನಿ. ಅವಾಗ ಅರ್ಧಕ್ಕೆ ತಾವು ಕೇಳಿದ್ರಿ, ಒಂದು ನಿಮಿಷ ನಾನು ತಾವು ಶ್ರೀಯುತ ರಮೇಶ್ ಕುಮಾರ್ ಅವರು ನಾನು ಮಾತನಾಡುವಾಗ ಮಧ್ಯದಲ್ಲಿ ತಾನು ಮಾತಾಡ್ತೀನಿ ಅಂತ ಹೇಳಿದರು, ನಾನು ಅದಕ್ಕೆ ಅವಕಾಶ ಕೊಟ್ಟಿದ್ದೆ, ತಾವು ತಮ್ಮ ಅಭಿಪ್ರಾಯ ಹೇಳಿದರೆ ಉಳಿದಿದ್ದೆಲ್ಲ ಚರ್ಚೆ ಆಗಿದೆ. ಈಗ ಈ ಸದನವನ್ನು ಈಗ ನಾನು ಮುಂದೆ ಹಾಕಿದರೆ ನಾಳೆ ಬೆಳಿಗ್ಗೆ ನಾವು 10 ಗಂಟೆಗೆ ಸೇರೋಣ, ನಂದೇನು ತಕರಾರಿಲ್ಲ, ನಾವೆಲ್ಲ ಸೇರೋಣ. 10 ಗಂಟೆಯಿಂದ ಸಾಮಾನ್ಯ 12:30 ತನಕ ಈ ಚರ್ಚೆಯನ್ನು ನಾವು ಮಾಡೋಣ. 12:30 ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿಗಳು ಒಂದು ನಿಮಿಷ, ಈಗ ನಮಗೆಲ್ಲ ಸಮಸ್ಯೆ ಗೊತ್ತಿದೆ, ಒಂದು ನಿಮಿಷ ಮೂರು ದಿನದಲ್ಲಿ ಅಧಿವೇಶನ ಮುಗಿಸ್ಬೇಕು ಅನ್ನೋದು ಗೊತ್ತಿದೆ ಅದ್ರ ಹಿನ್ನೆಲೆಯಲ್ಲಿ. ಆದರೆ ನಾಳೆ ನಾನು 12:30 ಮುಗಿಸ್ಬೇಕು ಅಂತಾದರೆ ಪ್ರತಿಯೊಬ್ಬರಿಗೂ ಸಮಯ ನಿಗದಿ ಮಾಡಿ ಕೊಡ್ತೇನೆ. ದಯವಿಟ್ಟು ತಾವು ಯಾರೂ ಅನ್ಯತಾ ಭಾವಿಸದೆ ತಮಗೆ ಕೊಟ್ಟಂಥ ಸಮಯದಲ್ಲಿ ಮಾಡಬೇಕಾಗತ್ತೆ. ಮುಂದುವರ್ಸೋಣ ಸರ್, ಏನು ತೊಂದರೆ ಇದೆ? ಈಗ ಒಬ್ಬರು ತಾವು ಸಿದ್ಧರಿಲ್ಲ ಅಂತ ಹೇಳ್ತಾ ಇರೋ, ತಾವು ಸಿದ್ಧರಿಲ್ಲ ತಾವು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವು ಮುಖ್ಯಮಂತ್ರಿಗಳು ತಾವು ಹೇಳಿದ್ರಿ, ಎಲ್ಲ ಸಚಿವರು ಹೇಳಿದ್ರು ತಾವು ಸಿದ್ಧ ಇದ್ದೇವೆ ಅಂತ. ನಮ್ಮ ನಾಯಕರು ಮಾತಾಡ್ತಾರೆ, ಸಮಯ ನಿದ್ದೆ ಮಾಡಿ. ಅಲ್ಲ ನಾಳೆ ಅದೇ ಈಗ ಅದಕ್ಕೆ ಈಗ ಸಮಯ, ನಾನು ನಾಳೆ 12:30 ಮುಗಿಸ್ಬೇಕು ಅಂತಾದ್ರೆ ಸಮಯ ನಿಗದಿ ಮಾಡ್ಬೇಕಾಗತ್ತೆ ಅಂತ. ಮೂರು ದಿನದಲ್ಲಿ ಮುಗಿಸ್ಬೇಕಲ್ಲ ಅಧಿವೇಶನವನ್ನ, ಮೂರು ದಿನದೊಳಗೆ ಅಧಿವೇಶನವನ್ನ ಮುಗಿಸ್ಬೇಕು ಅಂತ ಇಷ್ಟೊತ್ತಿನಾದ್ರೆ ಈಗ ಸರ್ಕಾರ ಹೇಳಿದೆ. ಈಗ 5 ಡೇಸ್ ಆದ್ರೆ ನನಗೆ ಏನೂ ಆಗೋದಿಲ್ಲ ನಮಗೆ, ಸರಿ ಮತ್ತೆ ಮಾಡಿ ಈಗ. ಬಟ್ ಸರ್ಕಾರ ಈಗ ಮುಗಿಸ್ಬೇಕು ಅನ್ನೋದನ್ನ ಹೇಳಿದೆ. ಎಷ್ಟು ಸಾರಿ ಸದನದಲ್ಲಿ ಎಷ್ಟು ಸಾರಿ ಎಕ್ಸ್ಟೆಂಡ್ ಆಗಿಲ್ಲ ಅಸೆಂಬ್ಲಿ? ಈಗ ಇದೇ ವಿಷಯವನ್ನ ಮತ್ತೆ ನಾವು ಚರ್ಚೆ ಮಾಡಿದ್ರೆ ಇನ್ನೊಂದು ತಾಸು ಆಗುತ್ತೆ ಅದಷ್ಟೇ, ಇನ್ನೇನಾಗೋದಿಲ್ಲ. ಏನು ಯತ್ನಾಳ ಅವ್ರು ಏನು ಹೇಳ್ತಾ ಇದ್ರು ಕೇಳೋಣ. ಯತ್ನಾಳ ಅವರು ಒಂದ್ ನಿಮಿಷ, ನಾನು ಮುಖ್ಯಮಂತ್ರಿ ಆಗಿರೋಲ್ಲ, ಒಂದ್ ನಿಮಿಷ ಆಗಿರ್ಬೇಕು ಯತ್ನಾಳ ಅವರು ಏನು ಹೇಳ್ತಾರೆ ಸರ್, ಒಂದ್ ನಿಮಿಷ ಸರ್. ಈಗ ಯತ್ನಾಳ ಅವ್ರು ಏನು ಹೇಳ್ತಿದ್ದಾರೆ, ಏನೋ ಆಗ್ಲಿಂದ ಕೇಳ್ತೀನಿ. ಅಧ್ಯಕ್ಷರೇ, ಇದು ಕರ್ನಾಟಕದಲ್ಲಿ ಪ್ರವಾಹದ ಬಹಳ ದೊಡ್ಡ ಸಮಸ್ಯೆ, ಗಂಭೀರವಾಗಿ ಚರ್ಚೆ ಆಗ್ಬೇಕಾಗಿದೆ. ಅದ್ರ ಜೊತೆಗೆ ವಿತ್ತೀಯ ಏನು ಬಜೆಟ್ನ ಒಂದು ಅನುಮತಿಯನ್ನು ತಗೊಂಡು ಖರ್ಚು ಮಾಡಲಿಕ್ಕೂ ಅಷ್ಟೇ ಅವಶ್ಯಕತೆ ಇದೆ. ನಾವು ಇಲ್ಲಿ ವಾರಾನುಗಟ್ಟಲೆ ಚರ್ಚೆ ಮಾಡೋದು ಹೇಳಿದ್ದನ್ನೇ ಹೇಳ್ಕೊತ್ಕೊಂಡಿರೋದಕ್ಕಿಂತ ಏನು ಮುಖ್ಯ ಅಂಶಗಳದೋ ಅದನ್ನು ಚರ್ಚೆ ಮಾಡಿ ಸರ್ಕಾರ ವಿತ್ತೀಯ ಬಜೆಟ್ನು ಪಾಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕರ್ನಾಟಕದ ಜನರು ಇವತ್ತೇನು ಪ್ರವಾಹ ಪೀಡಿತರು, ಅವ್ರು ರಸ್ತೆ ಮ್ಯಾಗೆ ಕೂತಿದ್ದಾರೆ, ಅವರು ಪೂರ್ತಿ ಇಡೀ ಅವ್ರ ಜೀವನನೇ ಹಾಳಾಗಿದೆ. ಇಲ್ಲಿ ವಾರಗಟ್ಟಲೆ ನಾವು ಕೂತು ಚರ್ಚೆ ಮಾಡೋದ್ರ ಬಗ್ಗೆ ಅಲ್ಲಿಗೆ ನಾವು ಹೋಗಿ ಅದು ಫೀಲ್ಡ್ನ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ನಾನು ತಮಗೆ ವಿನಂತಿ ಮಾಡ್ಕೋತೀನಿ, ಇದ್ಕೊಂಡು ಟೈಮ್ ಲಿಮಿಟ್ ಮಾಡಿರಿ. ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮದು ಪ್ರೀ ಹಂಬಲ್ ಅಂತ ಹೇಳಿ ಈಗ 2.5 ತಾಸು ಮಾತಾಡಿದ್ದಾರೆ. ಇದು 8 ದಿವಸ ಮಾತಾಡ್ಕೋತ ಹೋಗೋದು, ಇದು ಜಗತ್ತಿಗೆ ಗೊತ್ತಿರೋಂಥ ಪರಿಸ್ಥಿತಿ ಇವತ್ತು. ಇವತ್ತು ಅದ್ರ ಬಗ್ಗೆ ಏನು ಭಾಳ ಚರ್ಚೆ ಮಾಡಿ ಏನು ಪರಿಸ್ಥಿತಿ ಇದೆ, ಅವ್ರು ಏನು ಸಲಹೆ ಕೊಡ್ತಾರೆ, ಅವ್ರದ್ದೆಲ್ಲ ಸಲಹೆಗಳನ್ನು ತೊಗೊಂಡು ಸರ್ಕಾರ ಇದು ಗಂಭೀರವಾಗಿ ತಗೋವಂಥ ಒಂದು ಕಾಲಿದೆ. ಅದಕ್ಕೆ ನಾವು ವಿನಂತಿ ಮಾಡ್ಕೋತಾ ಇದ್ದೀನಿ, ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡಿ. ಓಕೆ, ನಾವು 12:30 1:30 ಕುಂಡ್ರಲಿಕ್ಕೆ ತಯಾರಿ ಅಶೋಕ್ ಅವರು. ಯಾಕಂದರೆ ಸಭಾಧ್ಯಕ್ಷರೇ, ಮಾನ್ಯ ವಿರೋಧ ನಮ್ಮ ಸಭಾಧ್ಯಕ್ಷರು ರಮೇಶ್ ಕುಮಾರ್ ಅವರು ಇದ್ದಾಗ ನಾವು 12:00 ತನೂ ಕೂತಿದ್ವಿ. ಅವ್ರು ಯಾರ್ಯಾರು ಏನು ಮಾತಾಡ್ತಿದ್ರು ಏನು, ಆದರೂ ತಾಳ್ಮೆಯಿಂದ ವಿಶ್ವಾಸ ಮತದಲ್ಲಿ ಯಾರ್ಯಾರು ಏನು ಪುಣ್ಯಾತ್ಮರು ಮಾತಾಡಿದ್ರು, ಯಾವ ರೀತಿ ಸದನ ನಡೆಸಿದ್ರು, ಬಹುಶಃ ಈ ಒಂದು ಸದನ ಅತ್ಯಂತ ಕೆಟ್ಟ ದಿನಗಳಂದರೆ ಅದು ಮನೆ ವಿಶ್ವಾಸ ಮತ. ಅಂಥ ಪರಿಸ್ಥಿತಿಯಲ್ಲೂ ನಾವು ಸಮಾಧಾನದಿಂದ ಆಡಳಿತ ಪಕ್ಷದವ್ರು ಏನು ಮಾತಾಡಿದ್ರು ಮಾತಾಡಿಸ್ಕೊಂಡ್ವಿ. ಅದಕ್ಕೆ ಇವತ್ತು ಅದೇ ಸಭಾಧ್ಯಕ್ಷರು ಅಲ್ಲಿ ಕೂತ ಮೇಲೆ ಇವತ್ತು ಸಮಯ ಮಾಡ್ತಾರೆ ಅಂದ್ರೆ ಇದು ದುರಂತ. ನಾನು ಇಶ್ಯೂ ಅಲ್ಲಿ ಕೂತು ನಾನು ಮಾಡಿರ್ತಕ್ಕಂಥದ್ರ ಬಗ್ಗೆ ಇವತ್ತು ಮಾತಾಡಿದ್ರೆ ಇಟ್ ಈಸ್ ಕಾಸ್ಟಿಂಗ್ ಆಸ್ಪರ್ಷನ್ಸ್ ಆನ್ ದಿ ಚೇರ್.
ಚೇರ್ ಇಸ್ ಕಂಟಿನ್ಯೂಸ್, ಪರ್ಸನ್ ಇಸ್ ನಾಟ್ ಇಂಪಾರ್ಟೆಂಟ್. ಏನ್ ಕೆಟ್ಟದಿನ ಅದು, ಏನ್ ಕೆಟ್ಟದಾಯ್ತು ಹೇಳಬೇಕು. ಅದರ್ವೈಸ್ ಯು ಹ್ಯಾವ್ ಟು ಡಿಲೀಟ್ ಇಟ್, ಯು ಹ್ಯಾವ್ ಟು ಗಿವ್ ಡೈರೆಕ್ಷನ್. ಹಿ ಕಾಂಟ್ ಸ್ಪೀಕ್ ಆಸ್ ಹಿ ಲೈಕ್ಸ್. ಇದು ಸಾರ್ವಜನಿಕ ಸಭೆ ಅಲ್ಲ, ವಿಧಾನಸಭೆ. ಅಧ್ಯಕ್ಷರೇ, ತಮ್ಮಲ್ಲಿ ಮಾತಾಡ್ತಾ ಇದ್ದೀನಿ, ತಮ್ಮಲ್ಲಿ. ಅದು ಏನ್ ಕೆಟ್ಟದಾಯ್ತು ಹೇಳ್ಬೇಕು ಅವರು. ಇಲ್ಲ, ಒಂದ್ ನಿಮಿಷ. ಅದನ್ನು ಹೇಳದೆ ಹೋದ್ರೆ ಅದನ್ನ ಕಡತದಿಂದ ತೆಗೆದುಹಾಕೋದಕ್ಕೆ ತಾವು ಕೂಡಲೇ ಸೂಚನೆ ಕೊಡಬೇಕು. ಇದು ಸಂತೆ ಮೀಟಿಂಗ್ ಅಲ್ಲ, ಸಾರ್ವಜನಿಕ ಸಭೆ ಅಲ್ಲ. ಅವಕಾಶ ಮಾಡಿಕೊಟ್ರೆ ಸದನ ನಡೆಸಕ್ ಆಗೋದಿಲ್ಲ. ಪೀಠಕ್ಕೆ ತನ್ನದೇ ಆದಂತ ಒಂದು ಜವಾಬ್ದಾರಿ ಯೋಗ್ಯತೆ ಇರುತ್ತೆ. ಇಡೀ ದೇಶ ಜಡ್ಜ್ ಮಾಡ್ತಾ ಇದೆ ಯಾರ್ಯಾರು ಹೇಗೆ ಕೆಲಸ ಮಾಡಿದಾರೆ ಅಂತ. ಅದು ಏನ್ ಕೆಟ್ಟದ್ದು ಅಂತ ಹೇಳ್ಬೇಕು, ಇಲ್ಲ ಅದನ್ನ ಕಟ್ಟದಿಂದ ತೆಗೆಸ್ಬೇಕು. ಈಗ ಸ್ಪೀಕರ್ ಮಾತನಾಡಿರೋದನ್ನ ನಾನು ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ದೀನಿ. ಒಂದ್ ನಿಮಿಷ, ಮಾತನಾಡಿರೋದನ್ನ ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ದೀನಿ. ಅವರು ಸ್ಪೀಕರ್ ಸ್ಥಾನದ ಕುರಿತಂತೆ ಅವರು ಯಾವುದೇ ತಮ್ಮ ವಿರೋಧದ ಅಥವಾ ಬೇರೆ ರೀತಿಯ ಭಾವನೆಯ ಮಾತುಗಳನ್ನು ಸ್ಥಾನದ ಕುರಿತಂತೆ ಆಡಿಲ್ಲ. ಸದನದ ಕಲಾಪಗಳು ನಡೆದಿರೋ ವಿಷಯದಲ್ಲಿ ಅವರ ಭಾವನೆ ಅದು ಸರಿಯಾಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಸ್ಪೀಕರ್ ಸ್ಥಾನದ ವಿಷಯದಲ್ಲಿ ಅವರು ಹೇಳಿಲ್ಲ. ಕಡತ ತೆಗೆಸಿ ನೋಡೋಣ, ಆದರೆ ನೋಡ್ತೀನಿ, ಆದರೆ ಒಂದು ನೋಡ್ತೀನಿ ಅದನ್ನು ನಾನು ನೋಡಿ ನಾನು ಅದಕ್ಕೆ ಸರಿಯಾದ ಕ್ರಮ ತೆಗೆದುಕೊಳ್ತೀನಿ. ಸ್ಪೀಕರ್ ಸ್ಥಾನದ ಬಗ್ಗೆ ನಾನು ಇದು ಈ ಸ್ಥಾನದ ಘನತೆ ಗೌರವ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನೀವು ಕ್ರಮ ನಾಳೆ ತೆಗೆದುಕೊಂಡ್ರೆ ಅವ್ರು ಇವತ್ತು ಬರೀತಾರೆ ಅದನ್ನ, ನನಗೆ ಆಗೋ ಡ್ಯಾಮೇಜ್ ಆಗ್ಬಿಟ್ರೆ ಅದಿಲ್ಲ. ಹಾಗೆ ನಾಳೆ ನೀವು ಕ್ರಮ ತಗೊಂಡ್ರೆ ನಿಮ್ ಕ್ರಮ ತಗೊಂಡು ನಾನೇನು ನೆಕ್ಕಬೇಕಾಗಿಲ್ಲ. ಐ ಆಮ್ ವೆರಿ ಕ್ಲಿಯರ್, ನಾನು ಆತ್ಮಗೌರವಕ್ಕೆ ಬದುಕಿರ್ತಕ್ಕಂಥ ಮನುಷ್ಯ. ಈಗ ನೀವು ಕ್ರಮ ಜರುಗಿಸೋದಿದ್ರೆ ಇಟ್ ಶುಡ್ ಬಿ ಡನ್ ನೌ. ಅಶೋಕ್ ಅವ್ರು ಏನೋ ಹೇಳ್ತಾ ಇದ್ರು. ಅಶೋಕ್ ಅವ್ರು ಏನ್ ಹೇಳಿ? ಇಲ್ಲ ಅಧ್ಯಕ್ಷರೇ, ಹೇಳಿ. ಈಗಾಗಲೇ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಬಹಳ ಘನವಾದ ವಿಚಾರಗಳು, ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ, ಸರ್ಕಾರ ಎಲ್ಲೆಲ್ಲಿ ಲೋಪ ಆಗಿದೆ ಅದನ್ನ ತಿದ್ದೋ ಅಂತದ್ ಕರ್ತವ್ಯ ನಮ್ಮ ವಿರೋಧ ಪಕ್ಷದ್ದು ಅಂತ. ಅದರಿಂದ ಸಮಯ ಕಂಟಿನ್ಯೂ ಮಾಡಲಿ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರೊಂದು ಅರ್ಧ ಗಂಟೆ ಮಾತಾಡಿ ನಾನು ನಮ್ಮ ಸದಸ್ಯರೆಲ್ಲ ಮಾತಾಡ್ತಾರೆ, ಕೊನೆಯಲ್ಲಿ ನಾನು ಕನ್ಕ್ಲೂಡ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಇದು ನಡೆದು ಬಂದಿರೋದು ಏನು ಇದೇನಲ್ಲ ಅಲ್ಲ ಸರ್. ಅವರು ಸರ್ ಈಸ್ ಎ ಲೀಡರ್, ಈಸ್ ಎ ಲೀಡರ್ ಸರ್. ನೀವೇಟ್ ಮಾಡಿ ನಮಗೆ, ಇಟ್ ಇಸ್ ನಾಟ್ ಬೈಂಡಿಂಗ್ ಸರ್. ನೀವು ಕುಮಾರಸ್ವಾಮಿ ಅವರ ಸಪೋರ್ಟನ್ನು ತಗೊಬೇಡಿ, ಸರ್ಕಾರ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಜಾಣತನ ಎಲ್ಲ ಇರ್ಲಿ, ಗೊತ್ತಾಗುತ್ತೆ. ನಾವು ನಮಗೆ ಯಾರ ಮಾರ್ಗದರ್ಶನ ಬೇಕಾಗಿಲ್ಲ, ನಮಗೆ ನಮ್ಮದೇ ಮಾರ್ಗದರ್ಶನ ಇದೆ. ಸಿದ್ದರಾಮಯ್ಯ ಕೋರ್ಟ್ ಮಾಡಿ ಎಮ್ಯುಲೇಟ್ ಮಾಡಿ ಅಂತ ಹೇಳಬೇಕಾಗಿಲ್ಲ. ನಾನು ಅದನ್ನ ನೀವಿಟ್ಕೊಳ್ಳಿ, ನಿಮ್ಗೆ ಅನುಕೂಲವಾಗಿರುತ್ತೆ ಸರ್. ನಾನು